subscribe now and press the bell icon. Never miss an update. Hello everyone, welcome to Born to Learn YouTube channel. Finally, Morarji Desai round 1 seat allotment result na announce madidare. So illi special category students do matra result na announce madidare. Innu ulidanta students do yardo result na announce madidala. So neevu enadru nimma result check madidaga result bandirilla andre gabri agbidi, because illi special category students do result na announce madidare. So yav rithi check madbekandre nimge description box alli link kottidini, aa link mele click madi neevu direct result na nodabodu. Illi first one ide nodi, price 2022 ಅಂತ ಇದೆ, ಅದು 23 ಆಗಬೇಕು. ವಿಶೇಷ ವರ್ಗದ ಮೊದಲ ಸುತ್ತಿನ ವಿಶೇಷ ವರ್ಗದ ಸೀಟು ಪಟ್ಟಿ ಹಂಚಿಕೆಯಾದ ಅಭ್ಯರ್ಥಿಗಳು ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 31/5/2023 ರವರೆಗೆ ಆಗಿರುತ್ತದೆ. ಅಂದರೆ ನಿಮ್ಮ ಸ್ಪೆಷಲ್ ಕೆಟಗರಿಯಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ರೆ 31/5/2023 ರ ಒಳಗಾಗಿ ನೀವು ಅಡ್ಮಿಷನ್ ತೆಗೆದುಕೊಳ್ಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ರಿಸಲ್ಟ್ ಶೀಟ್ ಏನಿರುತ್ತೆ ಅದು ಓಪನ್ ಆಗುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಬಿಟ್ಟಿದ್ದಾರೆ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಈ ರೀತಿ ಡಿಸ್ಟ್ರಿಕ್ಟ್ ವೈಸ್ ಇದೆ. ಇಲ್ಲಿ ಸ್ಪೆಷಲ್ ಕೆಟಗರಿ ಅಲಾಟೆಡ್ ಲಿಸ್ಟ್, ಉಳಿದಂಥ ಸ್ಟೂಡೆಂಟ್ದು ಇನ್ನೂ ಕೂಡ ನಿಮಗೆ ನೆಕ್ಸ್ಟ್ ಇನ್ನು ಫ್ಯೂಚರ್ ಮುಂಬರೋ ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ, ಅವಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಇವಾಗ ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ವಿಡಿಯೋ ಬಂದ ತಕ್ಷಣ ನೀವು ನೋಡ್ಬೋದು. ಇಲ್ಲಿ ಸ್ಪೆಷಲ್ ಕೆಟಗರಿಲಿ ಯಾವ ಸ್ಟೂಡೆಂಟ್ಸ್ ಬರ್ತಾರಂದರೆ ಆಶ್ರಮ ಮಕ್ಕಳು, ಆಶ್ರಮ ಶಾಲೆಯ ಮಕ್ಕಳು, ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿಸೂಕ್ಷ್ಮ ಸಮುದಾಯಕ್ಕೆ ಸೇರಿದ ಮಕ್ಕಳು, ಅಂಗವಿಕಲರು, ಮಾಜಿ ಸೈನಿಕರ ಮಕ್ಕಳು, ಮತ್ತು ವಿಶೇಷ ದುರ್ಬಲ ವರ್ಗದವರು, ಈ ರೀತಿ ಸ್ಟೂಡೆಂಟ್ಸು, ಮತ್ತು ಸಫಾಯಿ ಕರ್ಮಚಾರಿಗಳ ಮಕ್ಕಳಿಗೆ. ಸೊ ಇವರು ಸ್ಪೆಷಲ್ ಕೆಟಗರಿಯಲ್ಲಿ ಬರ್ತಾರೆ. ಇವರು ಏನಾದರೂ ಅಪ್ಲೈ ಮಾಡಿದರೆ ಇವರಿಗೆ ಸೀಟ್ ಅಲಾಟ್ಮೆಂಟ್ನ ಮಾಡಿದ್ದಾರೆ. ಮುಂಬರೋ ದಿನಗಳಲ್ಲಿ ಬೇರೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ, ಅವಾಗ ನಾನು ಇನ್ಫಾರ್ಮ್ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಮತ್ತೊಂದು, ಈ ಸ್ಪೆಷಲ್ ಕೆಟಗರಿಯಲ್ಲಿ ಕೆಲವು ಸ್ಟೂಡೆಂಟ್ಸ್ದು ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಅವ್ರು ಯಾರಂದರೆ, ಸೊ ಈ ಸ್ಟೂಡೆಂಟ್ಸ್ದು ಡಾಕ್ಯುಮೆಂಟ್ ಸರಿಯಾಗಿ ಸಬ್ಮಿಟ್ ಮಾಡಿಲ್ಲ, ಆ ಕಾರಣದಿಂದಾಗಿ ಅವರ ರಿಸಲ್ಟ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ, ಕೆ ಇ ಆಫೀಸ್ಗೆ ನಿಮ್ಮ ಓ ಎಮ್ ಆರ್ ಏನು ಪ್ರತಿ ಇರುತ್ತೆ ಅಂದರೆ ನಕಲು ಪ್ರತಿ, ನೀವು ಎಕ್ಸಾಮ್ ಬರೆದಾಗ ಒಂದು ಕೆಳಗಡೆ ಸೀಟ್ ಇರುತ್ತಲ್ವ ಕಾರ್ಬನ್ ಸೀಟು, ಆ ಸೀಟ್ ತೆಗೆದುಕೊಂಡು ನೀವು ಕೆ ಇ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ರಿಸಲ್ಟ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ಬಾಯ್.